नमस्कार वीक्षकरे रिव्यू चानल गे स्वागत नानु सौख्य गांवकर अंत इंतु हाईकोर्ट चाटी बीसद मेले मेकेदाटु पादयात्रे अर्धक्के निंतिदे कांग्रेस नायकरु मुंदे सोंक कड़मे आदमेले मुंदुवरिसुत्तीवि अन्नो निर्धारक बंदिद्दारे आदरे आश्चर्य अनिस्ता इरोदु बीजेपी सरकार तन्हत्र अधिकार इद्दू कूड याके पादयात्रे कडिवाण हाकलिल्ल बरी एफआईआर हाकि एच्चरिके कोट्टु सुम्मनायितु अन्नोदे इल्लि प्रश्नेय काड्ता इदे अल्वा निजवागि राज्य बीजेपी नायकरिगू कूड ई कांग्रेस मेकेदाटु पादयात्रे बेकित्ता वाटर पॉलिटिक्स सुत्ता बीजेपी लेक्काचार एनु आश्चर्य अनिसबहुदु आदरू कूड इदरल्लोंदु सत्य अडगिदे वेरी इंटरेस्टिंग माहितियोंदन्न शेर माडोदक्के नानु निम्मुंदे बनेदिन्नु मिस माडदे नन्न चानलन सब्सक्राइब आगि बेल बटन क्लिक माड्रे एल्ला अपडेट्स निम्मन्न तलुपुत्ते वीक्षकरे नावु पादयात्रे सिद्धते नडेयता इद्द टाइम निंद ऐदु दिन एनु कांग्रेस नवरु यशस्वियागि जनसागर जनजात्रेने नडेसिद्रल्वा ಆಗೆಲ್ಲಾ ಬಿಜೆಪಿ ಸರ್ಕಾರದ ನಡವಳಿಕೆಯನ್ನು ನೋಡಿಕೊಂಡು ಬಂದಿದ್ದೀವಿ ಮಾಧ್ಯಮಗಳು ಕೂಡ ಚಾಟಿ ಬೀಸಿವೆ ಯಾಕೆ ಕ್ರಮ ಕೈಗೊಳ್ಳುತ್ತಿಲ್ಲ ಯಾಕೆ ಮೀನಾಮೇಶ ಎಣಿಸ್ತಾ ಇದ್ದಾರೆ ಅಂತ ಆರೋಗ್ಯ ಸಚಿವರಿಂದ ಹಿಡಿದು ಬೇರೆ ಬೇರೆ ಎಲ್ಲ ಸೀನಿಯರ್ ಮಿನಿಸ್ಟರ್ಸ್ ಮುಖ್ಯಮಂತ್ರಿಗಳು ಕೂಡ ಕಾಂಗ್ರೆಸ್ ನವರಿಗೆ ಎಚ್ಚರಿಕೆ ಸಂದೇಶ ರವಾನಿಸಿದ್ರು ಅಷ್ಟೇ ಒಂದಿಷ್ಟು ಎಫ್ಐಆರ್ ಗಳು ಬಿದ್ದವು ಆದರೆ ಕ್ರಮ ಕೈಗೊಳ್ಳಲಿಲ್ಲ ಪಾದಯಾತ್ರೆಯನ್ನು ಯಶಸ್ವಿಯಾಗಿ ತಡೆಯೋದಕ್ಕೆ ಬೇಕಾದಷ್ಟು ಅಸ್ತ್ರಗಳು ಇರ್ತಾವೆ ಸರ್ಕಾರದ ಬಳಿ ರಾಜಕೀಯ ಮಾಡಿದಂಗ ಆಗುತ್ತೆ ಕೆಟ್ಟ ಹೆಸರು ಬರುತ್ತೆ ಅನ್ನೋ ಪರಿಸ್ಥಿತಿನೂ ಇಲ್ಲ ಕರೋನಾ ಮಿತಿ ಮೀರ್ತಾ ಇರುವಂತ ಸಂದರ್ಭದಲ್ಲಿ ಆರಾಮಾಗಿ ನಿಯಮಾವಳಿಗಳ ಮೂಲಕವೇ ಪಾದಯಾತ್ರೆಯನ್ನ ನಿಲ್ಲಿಸೋದಿಕ್ಕೆ ಎಲ್ಲಾ ಅವಕಾಶ ಇತ್ತು ಹಾಗೆ ಕೋರ್ಟ್ ಗೆ ಹೋಗಬಹುದಿತ್ತು ಹೈಕೋರ್ಟ್ ನಲ್ಲಿ ಬೇರೆ ಯಾರೋ ಪಿಐಎಲ್ ಹಾಕೋ ತನಕ ಕಾಯೋ ಅವಶ್ಯಕತೆನೇ ಇರಲಿಲ್ಲ ಸರ್ಕಾರ ಯಾರದೋ ಮೂಲಕ ಅಲ್ಲೊಂದು ಅರ್ಜಿ ಹಾಕಿಸಿ ತಕ್ಷಣಕ್ಕೆ ಕೋರ್ಟ್ ಮೂಲಕವೇ ಪಾದಯಾತ್ರೆಗೆ ಬ್ರೇಕ್ ಹಾಕಿಸೋದಿಕ್ಕೂ ಕೂಡ ಅವಕಾಶ ಇತ್ತು ಹೀಗಿದ್ದು ಕೂಡ ಬಿಜೆಪಿ ನಾಯಕರು ಈ ಪಾದಯಾತ್ರೆ ಇಷ್ಟೆಲ್ಲಾ ಜೋರಾಗಿ ನಡೆಯೋದಕ್ಕೆ ಯಾಕೆ ಬಿಟ್ರು ನಿಜವಾಗಿ ಬಿಜೆಪಿಗರಿಗೆ ರಾಜ್ಯ ಬಿಜೆಪಿಗರಿಗೂ ಕಾಂಗ್ರೆಸ್ನ ಮೇಕೆದಾಟು ಪಾದಯಾತ್ರೆ ಬೇಕಿತ್ತ ಅನ್ನೋ ಪ್ರಶ್ನೆ ಬರುತ್ತೆ ವಿಚಿತ್ರ ಅನಿಸಬಹುದು ಕಾಂಗ್ರೆಸ್ ಆರ್ಭಟಿಸಿದ್ರೆ ಹಳೆ ಮೈಸೂರು ಭಾಗದಲ್ಲಿ ಆತರ ಅಬ್ಬರಿಸ್ತಿದ್ರೆ ಬಿಜೆಪಿಗೆ ಏನು ಲಾಭ ಅಂತ ಅಲ್ಲಿರೋದು ಲೆಕ್ಕಾಚಾರ ಎರಡು ವರ್ಷ ಆಯಿತು ಈ ಮೇಕೆದಾಟು ಯೋಜನೆಗೆ ಸಂಬಂಧಪಟ್ಟ ಡಿಪಿಆರ್ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಕೆಯಾಗಿ ನಮಗೆಲ್ಲರಿಗೂ ಗೊತ್ತು ಬಿಜೆಪಿ ತಮಿಳುನಾಡಿನಲ್ಲಿ ನೆಲೆಯೂರೋದಕ್ಕೆ ಪ್ರಯತ್ನ ಪಡ್ತಾ ಇದೆ ಅದೇ ಕಾರಣಕ್ಕೆ ಕೇಂದ್ರ ಸರ್ಕಾರ ಸ್ವಲ್ಪ ನಿಧಾನ ಮಾಡ್ತಾ ಇದೆ ಅನ್ನೋದು ತಮಿಳುನಾಡಿನ ಒತ್ತಡಕ್ಕೆ ಒಳಗಾಗಿದೆ ಅನ್ನೋ ಮಾತುಗಳನ್ನೆಲ್ಲ ನೀವು ಬೇರೆ ಬೇರೆ ಕಡೆ ಕೇಳಿಸ್ಕೊಂಡಿರ್ತೀರಿ ಬಿಜೆಪಿ ರಾಜ್ಯ ಬಿಜೆಪಿ ಸರ್ಕಾರ ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡಿದೆ ಹೈಕಮಾಂಡ್ ಮೇಲೆ ಒತ್ತಡ ತರೋ ಹಾಗೂ ಇಲ್ಲ ನಮ್ಮ ಸಂಸದರು ನರೇಂದ್ರ ಮೋದಿ ಅವರು ಮುಂದೆ ಹೋಗಿ ಕೂತು ಗಟ್ಟಿ ಧ್ವನಿಯಲ್ಲಿ ಮಾತನಾಡೋ ಪರಿಸ್ಥಿತಿಯಲ್ಲಂತೂ ಖಂಡಿತವಾಗಿಯೂ ಇಲ್ಲ ಹಾಗಾಗಿ ರಾಜ್ಯದಲ್ಲಿ ಕಾಂಗ್ರೆಸ್ ಈ ವಿಚಾರವನ್ನ ಎತ್ತುಕೊಂಡ್ರೆ ಅದೇ ವಿಚಾರವನ್ನ ಮುಂದಿನ ಚುನಾವಣೆಗೆ ಅಸ್ತ್ರವನ್ನಾಗಿ ಮಾಡ್ಕೊಂಡ್ರೆ ತುಂಬಾ ಒಳ್ಳೆ ದಾರಿ ಸಿಕ್ಕ ಹಾಗೆ ಆಗುತ್ತೆ ರಾಜ್ಯ ಬಿಜೆಪಿ ನಾಯಕರಿಗೆ ನೋಡಿ ಮೇಕೆದಾಟು ವಿಚಾರವನ್ನೇ ಕೈಗೆತ್ತಿಕೊಂಡು ಜನರ ಮುಂದೆ ಹೋಗ್ತಾ ಇದ್ದಾರೆ ನಮಗೆ ಇದೇ ವಿಚಾರದಲ್ಲಿ ಮುಂದಿನ ಚುನಾವಣೆಯಲ್ಲಿ ಹಿನ್ನಡೆಯಾಗುವಂತಹ ಚಾನ್ಸಸ್ ಇರುತ್ತೆ ಅಂತ ಹೇಳುವ ಮೂಲಕ ಯೋಜನೆ ಜಾರಿಗೆ ತರುವ ನಿಟ್ಟಿನಲ್ಲಿ ಹೆಜ್ಜೆಗಳನ್ನು ಇಡಬಹುದು ನೇರವಾಗಿ ಅಲ್ದಿದ್ರು ಕಾಂಗ್ರೆಸ್ನ ಕಡೆಗೆ ಬೆರಳು ತೋರಿಸಿ ನಮಗಿದು ಅನಿವಾರ್ಯ ಅಂತ ಸ್ಯಾಂಕ್ಷನ್ ಮಾಡಿಸ್ಕೊಳ್ಳುವಂತಹ ಒಂದು ದಾರಿ ಸಿಕ್ಕಂಗಾಗುತ್ತೆ ಅನ್ನುವಂಥ ಲೆಕ್ಕಾಚಾರ ಇಲ್ಲಿ ಅಡಗಿದೆ ಬೇರೆ ಬೇರೆ ತರದಲ್ಲಿ ಪ್ರಯತ್ನ ಆಗ್ತಾ ಇದೆ 2019ರಲ್ಲಿ ಈ ಯೋಜನೆಗೆ ಸಂಬಂಧಪಟ್ಟಂತಹ ಡಿಪಿಆರ್ ಸಲ್ಲಿಕೆಯಾಗುತ್ತೆ ಡಿಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಸಲ್ಲಿಕೆಯಾಗಿದೆ ಕೇಂದ್ರ ಸರ್ಕಾರಕ್ಕೆ ಪದೇ ಪದೇ ಕಾವೇರಿ ನೀರು ನಿಯಂತ್ರಣ ಪ್ರಾಧಿಕಾರದ ಸಭೆಯಲ್ಲಿ ಕರ್ನಾಟಕದ ಪರ ಅಧಿಕಾರಿಗಳು ಈ ವಿಚಾರ ಪ್ರಸ್ತಾಪ ಮಾಡೋಕೆ ನೋಡಿದ್ದಾರೆ ಡಿಪಿಆರ್ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅವಕಾಶನೇ ಸಿಗ್ತಾ ಇಲ್ಲ ತಮಿಳುನಾಡು ಅಧಿಕಾರಿಗಳ ಒತ್ತಡದ ಕಾರಣದಿಂದಾಗಿ ಇನ್ನು ಸುಪ್ರೀಂ ಕೋರ್ಟ್ನಲ್ಲಿ ಇದೆ ಹಸಿರು ನ್ಯಾಯಾಧಿಕರಣನೇ ಇದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟರೂ ಕೂಡ ಅದನ್ನು ಪ್ರಶ್ನೆ ಮಾಡಿ ತಮಿಳುನಾಡಿನವರು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರದ ಅಭಿಪ್ರಾಯ ಕೇಳಿದ್ರೆ ಅಭಿಪ್ರಾಯ ಸಲ್ಲಿಕೆ ಮಾಡೋದಿಕ್ಕೂ ಕೂಡ ತಡ ಮಾಡ್ತಾ ಇದೆ ಪರಿಸರ ಇಲಾಖೆಯಿಂದ ಒಪ್ಪಿಗೆ ಸಿಗಬೇಕು ಅದು ಕೂಡ ಸಿಗ್ತಾ ಇಲ್ಲ ಸೋ ಕೇಂದ್ರ ಸರ್ಕಾರ ಬೇಕು ಅಂತಾನೆ ವಿಳಂಬ ಧೋರಣೆ ಅನುಸರಿಸ್ತಾ ಇದೆ ಬೇರೆ ಬೇರೆ ರಾಜಕೀಯ ಲೆಕ್ಕಾಚಾರಗಳಿಂದ ಅನ್ನೋದು ಈಗ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತಹ ವಿಚಾರ ಇದನ್ನ ಪ್ರಶ್ನೆ ಮಾಡೋ ಪರಿಸ್ಥಿತಿಯಲ್ಲೂ ರಾಜ್ಯ ಬಿಜೆಪಿ ನಾಯಕರು ಇಲ್ಲ ಜನರ ಹಿತವನ್ನು ಕಾಯಲೇಬೇಕಾದ ಅನಿವಾರ್ಯತೆ ಇದೆ ಅಟ್ಲೀಸ್ಟ್ ಚುನಾವಣೆಗೋಸ್ಕರ ಹಾಗಾಗಿ ಬೇರೆ ದಾರಿ ಇಲ್ಲದೆ ಕಾಂಗ್ರೆಸ್ನವ್ರು ಪಾದಯಾತ್ರೆ ಮಾಡಲಿ ಅವರು ಅಬ್ಬರಿಸ್ಲಿ ಅದ್ರ ಬಿಸಿ ದೆಹಲಿಗೆ ತಲುಪಬೇಕು ಅಲ್ಲಿಂದಾನೇ ಗ್ರೀನ್ ಸಿಗ್ನಲ್ ಸಿಗಬೇಕು ನಮಗಿದು ಅನಿವಾರ್ಯ ಮೇಕೆದಾಟು ಬಿಜೆಪಿಯ ಮೂಲಕವೇ ಸ್ಯಾಂಕ್ಷನ್ ಆಯಿತು ಅನ್ನೋ ಥರ ಆಗಿಬಿಟ್ರೆ ನಮಗೆ ಇನ್ನೂ ಒಳ್ಳೆಯದು ಅನ್ನೋ ಥರದಲ್ಲಿ
ಕಾಂಗ್ರೆಸ್ನ ಪಾದಯಾತ್ರೆ ಯಶಸ್ವಿಯಾಗೋದಿಕ್ಕೆ ಒಂದ್ ರೀತಿ ಬಿಜೆಪಿಯ ನಾಯಕರು ಬಿಜೆಪಿ ಸರ್ಕಾರವೇ ಅನುಕೂಲ ಮಾಡಿಕೊಡ್ತಾ ಅಂತ ಅನಿಸುತ್ತೆ. ಇಷ್ಟು ದಿನ ನಡೆದಂತ ಎಲ್ಲಾ ಘಟನೆಗಳನ್ನ ನಾವು ಕೂಲಂಕಷವಾಗಿ ನೋಡಿದ್ರೆ ಈ ಮೇಕೆದಾಟು ಈಗ ಸದ್ಯಕ್ಕೆ ಏನು ಕೈ ಬಿಟ್ಟಿದ್ದಾರೆ, ಏನು ಸಂಘರ್ಷಗಳಾಗದೆ ಆರಾಮಾಗಿ ಎಲ್ಲ ಒಂದ್ ಹಂತಕ್ಕೆ ಬಂದು ಕೂತಿದೆ. ಯಾಕಂದ್ರೆ ಕಾಂಗ್ರೆಸ್ ನಾಯಕರನ್ನ ಮನವೊಲಿಸೋ ಪ್ರಯತ್ನ ಮಾಡಿದ್ರು, ಬೊಮ್ಮಾಯಿ ಅವರು ಓಪನ್ ಆಗಿ ರಿಕ್ವೆಸ್ಟ್ ಮಾಡ್ಕೊಂಡ್ರು, ಹೈಕೋರ್ಟ್ ಚಾಟಿ ಬೀಸಿದ್ ಬೇರೆ, ಅದನ್ನ ನಾವು ಸ್ಯಾಂಕ್ಷನ್ ಮಾಡ್ತೀವಿ, ನೀವು ಈ ಒಂದು ಪಾದಯಾತ್ರೆಯನ್ನ ಕೈ ಬಿಡಿ ಅಂತ ಬೊಮ್ಮಾಯಿಯವರು ಹೇಳಿದ್ದಿರಬಹುದು. ಮತ್ತೊಂದು ಕಡೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಈ ನಿಟ್ಟಿನಲ್ಲಿ ನಮಗೆ ಬ್ಯಾಡ್ ಪಬ್ಲಿಸಿಟಿ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ರಾಜ್ಯ ನಾಯಕರಿಗೆ ಸಂದೇಶ ರವಾನಿಸಿದ್ರು, ಎಲ್ಲ ಮಾತುಕತೆ ಮಾಡಿ ಮುಂದೆ ನೋಡ್ಕೊಳ್ಳೋಣ ಅಂತ ಸದ್ಯಕ್ಕೆ ಕೈ ಬಿಟ್ಟಿದ್ದಾರೆ. ಸೊ ಮೇಕೆದಾಟು ಪಾದಯಾತ್ರೆ ಕಾಂಗ್ರೆಸ್ಗೆ ಎಷ್ಟು ಲಾಭ ಮಾಡಿಕೊಡ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಬಿಜೆಪಿಗೆ ಮಾತ್ರ ಒಂದು ಒಳ್ಳೆ ದಾರಿ ತೋರಿಸಿದೆ ಇದ್ದಂಥ ಅಡೆತಡೆಗಳನ್ನು ನಿವಾರಣೆ ಮಾಡ್ಕೊಳ್ಳೋದಿಕ್ಕೆ. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ಥ್ಯಾಂಕ್ ಯು.